मातर्मे मातरिष्वन्नपितरतुलगुरो भ्रातरिष्टाप्तबन्धो स्वामिन् सर्वान्तरात्मन्नजरजरयितर्जन्म मृत्यामयानाम् गोविन्दे देहि भक्तिम् भवति च भगवन्नूर्जिताम् निर्निमित्ताम् निर्व्याजाम् निश्चलाम् तद्गुणगणबृहतीम् शाश्वतीम् आशु देव नारायणम् नमस्कृत्य नरम् चैव नरोत्तमम् देवीम तरस्वतीम् व्यासम् ततो जयमुदीरये ग्रंथमुदीरये विजानताम् अवित्तस्य मध्वस्य जगती गुरो पूर्वाचार्य महिष्टानाम् यम् प्रणतिमालिका नावु ಹತ್ತೊಂಬತ್ತು ಸರ್ಗಗಳನ್ನು ನೋಡಿದ್ವಿ ಈಗ ನಾವು ನೋಡಲಿಕ್ಕೆ ಇರುವಂಥದ್ದು ಇಪ್ಪತ್ತನೆಯ ಸರ್ಗ ಶುರುವಿನಿಂದ ನೋಡಲಿದ್ದೇವೆ ಅದು ಹೀಗಿದೆ ತೃತ್ವ ರಾಜಶಾರ್ದೂಲ ವಿಶ್ವಾಮಿತ್ರ ಭಾಷಿತಂ ಮುಹೂರ್ತ ನಿಸ್ಸ್ಞ ಸಂುತ್ನೇ ಸರ್ಗ ಇಪ್ಪತ್ತು ಅಂತ ಇದ್ರೆ ಅದು ಅಷ್ಟಾಶ ಆ ವಿಂಶ ಅಲ್ಲಿ ಇದೆಯಲ್ಲ ಅದೇ 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 ತುತ್ ರಾಜಶಾರ್ದೂಲೋ ವಿಶ್ವಾಮಿತ್ರ ಭಾಚಿತ ನಿಸ್ಸಂಜ್ಞ ಸಂಜ್ಞಾವನ್ ಇದಮಬ್ರವೀತ್ ರಾಜಶಾರ್ದೂಲ ರಾಜರಲ್ಲಿ ಅಗ್ರಗಣ್ಯನಾದವ ವಿಶ್ವಾಮಿತ್ರನ ಮಾತನ್ನ ಕೇಳಿ ಮುಹೂರ್ತಮಿವ ನಿಸ್ಸಂಜ್ಞ ಒಂದು ಸ್ವಲ್ಪ ಹೊತ್ತು ಏನೂ ತೋರ್ಲಿಲ್ಲ ಗರಬಡೆದವನ ಹಾಗೆ ಇದ್ದ ಸ್ವಲ್ಪ ಹೊತ್ತಾದ ಮೇಲೆ ತನ್ನ ಪರಿಸರವನ್ನು ತಿಳಿದ ಸಂಜ್ಞಾವಾನ್ ಇದಮಬ್ರವೀತ್ ಹೀಗೆ ನುಡಿದ ಊನಷೋಡಶ ಷೋಡಶ ವರ್ಷೋ ಮೇ ರಾಮೋ ರಾಜೀವಲೋಚನಃ ನ ಯುದ್ಧ ಯೋಗ್ಯತಾಮಸ್ಯ ಪಶ್ಯಾಮಿ ಸಹ ರಾಕ್ಷಸೈ ನನ್ನ ರಾಮನಿಗೆ ಊನಷೋಡಶ ವರ್ಷ ಹದಿನೈದೇ ವರ್ಷ ನ ಯುದ್ಧ ಯೋಗ್ಯತಾಮಸ್ಯ ಈ ಹುಡುಗ ಹೇಗೆ ಯುದ್ಧ ಮಾಡಿಯಾನು ಅದು ಎದುರಾಳಿಗಳು ಯಾರು ರಕ್ಕಸರು ಅವನ್ಮೇಲೆ ಯಾಕೆ ಕಣ್ಣು ಸ್ವಾಮಿ ಇಯಮಕ್ಷೋಹಿಣಿ ಸೇನಾ ಯಹಂ ಪತಿರೀಶ್ವರ ಸಹಿತೋ ಗತ್ವಾ ಯೋದ್ಧಾಹಂ ತೈರ್ ನಿಶಾಚರೈ ಇದೋ ಯುದ್ಧದಲ್ಲಿ ಪರಿಣತಿ ಇರುವ ಅಕ್ಷೋಹಿಣಿ ಸೇನೆ ನನ್ನ ಜೊತೆಗಿದೆ ನಾನು ಮತ್ತೆ ಈ ಅಕ್ಷೋಹಿಣಿ ಸೇನೆ ಆ ರಕ್ಕಸರೊಡನೆ ಹೋರಾಡುತ್ತೇವೆ ಇಮೇ ಶೂರಾಶ್ಚ ವಿಕ್ರಾಂತ ಭೃತ್ಯ ಮೇಸ್ತ್ರವಿಶಾರದಾ ಯೋಗ್ಯ ರಕ್ಷೋಗಣೈರ್ಯೋದ್ಧ ನ ರಾಮಂ ನೇತುಮರಹಸೀ ಶೂರರು ಪರಾಕ್ರಮಿಗಳು ಅಸ್ತ್ರವಿಶಾರದರು ಇವರನ್ನು ಸಂಬಳ ಕೊಟ್ಟಿಟ್ಟುಕೊಂಡಿದ್ದೇನೆ ಭೃತ್ಯ ಭೃತಿ ಅಂದರೆ ಸಂಬಳ ಯಾರು ಸಂಬಳಕ್ಕೆ ಕೆಲಸ ಮಾಡ್ತಾರೋ ಅವರು ಭೃತ್ಯರು ಯೋಗ್ಯ ರಕ್ಷೋಗಣೈರ್ಯೋಧುಂ ಇವ್ರಿಗೆ ಎಕ್ಸ್ಪೀರಿಯೆನ್ಸ್ ಇದೆ ರಕ್ಕಸರ ಜೊತೆಗೆ ಹೋರಾಡುತ್ತಾರೆ ರಾಮನನ್ನ ಏಕೆ ಒಯ್ಯುತ್ತೀರ ಅಹಮೇವ ಧನುಷ್ಪಾಣಿಹಿ ಗೋಪ್ತಾ ಸಮರಮೂರ್ಧನಿ ಯಾವತ್ ಪ್ರಾಣಧರಿಷ್ಯಾಮಿ ತಾವದ್ಯೋತ್ಸ ನಿಶಾಚರೈ ನಾನೇ ಬಿಲ್ಲನ್ನ ಹಿಡಿದು ಯುದ್ಧರಂಗದಲ್ಲಿ ಬದುಕಿರುವವರೆಗೂ ಹೋರಾಡುತ್ತೇನೆ ಉಸಿರಿರುವವರೆಗೂ ಹೋರಾಡುತ್ತೇನೆ ನಾನು ಪೂರ್ತಿಯಾಗಿ ಮಾಡ್ತೇನೆ ಅಂತ ಹೇಳಲಿಕ್ಕಿಲ್ಲ ಒಂದೆರಡು ದಿವಸ ಅವರನ್ನು ತಾಳಬಲ್ಲೆ ಎರಡು ದಿವಸ ತಾಳುವಷ್ಟು ಶಕ್ತಿ ದೇವರು ಕೊಟ್ಟಿದ್ದಾನೆ ಅಷ್ಟರೊಳಗಡೆ ನೀವೇನು ಹೇಳಿದ್ದು ವ್ರತ ಮುಗಿಯುವಾಗ ಸುಬಾಹುಮಾರಿತರು ಬಂದು ರಕ್ತ ಮಾಂಸಗಳನ್ನು ಸುರಿತಾರೆ ತೊಂದರೆ ಮಾಡುತ್ತಾರೆ ಅಂತ ಅದರ ಗೋಜೆ ಇಲ್ಲ ಅವರನ್ನ ಎರಡು ದಿವಸ ತಡಿತೇನೆ ಕಡೆಯಲ್ಲೆಲ್ಲ ಬರೋದು ನಾನು ಸಾಯೋದಕ್ಕೂ ನಿಮ್ಮ ಅವಬೃತಕ್ಕೂ ಸರಿಯಾಗತ್ತೆ ಯಾಕೆ ರಾಮ ಬೇಕು ನಿಮಗೆ ನಿರ್ವಿಘ್ನಾವ್ರತಚರೆಯ ಭವಿಷ್ಯತಿ ಸುರಕ್ಷಿತ ಅಹಂ ತತ್ರ ಗಮಿಷ್ಯಾಮಿ ನ ನೇತುಮರಹಸಿ ಇವನ ನಿಮ್ಮ ವ್ರತಚರ್ಯೆ ನಿರ್ವಿಘ್ನವಾಗಿ ಆಗತ್ತೆ ಅದರಲ್ಲಿ ನಾನು ಗ್ಯಾರಂಟಿ ನಾನೇ ಅಲ್ಲಿಗೆ ಹೋಗ್ತೇನೆ ರಾಮ ಬೇಡ ಬಾಲೋಹ ಕೃತ ವಿದ್ಯಶ್ಚ ನೆಕ್ತಿ ಬಲಾಬಲಂ ಬಲ ಸಂಯುಕ್ತೋ ವಿಶಾರದ ಯಾರೇ ಅವನು ಪುಟ್ಟ ಹುಡುಗ ಅಕೃತ ವಿದ್ಯ ಇನ್ನೂ ಪೂರ್ತಿ ವಿದ್ಯೆ ಮುಗಿದಿಲ್ಲ ಒಂದು ನಚ ವೇತ್ತಿ ಬಲಾಬಲಂ ಅವನಿಗೆ ಬಲ ಗೊತ್ತಿಲ್ಲ ಶತ್ರುಗಳೇ ಹೋರಾಡಬೇಕಾದ್ರೆ ಕಣ್ಣಂದ ಕಣ್ಣಿನ ಅಂದಾಜಿನಲ್ಲಿ ಎದುರುಗಡೆ ಇರುವವರ ಬಲ ಯಾವುದು ಎದುರುಗಡೆ ಇರುವವರ ದೌರ್ಬಲ್ಯ ಯಾವುದು ಅಸ್ತ್ರಬಲ ಹೇಗಿರುತ್ತೆ ಇದು ಯಾವುದು ಗೊತ್ತಿಲ್ಲ ಹಿಂದೆ ಎಲ್ಲ ಯುದ್ಧ ಮಾಡಿದ್ದಾನ ಅಂದರೆ ನಚ ಯುದ್ಧ ವಿಶಾರದಹ ಯುದ್ಧ ಮಾಡಿಲ್ಲ ರಕ್ಷಸಾಂ ಯೋಗ್ಯ ಕೂಟ ಯುದ್ಧ ಹಿರಾಕ್ಷಸಾಹ ಒಂದು ವೇಳೆ ಟೆಕ್ಸ್ಟ್ ಬುಕ್ ಶಾಟ್ಸ್ ಅಂತ ಕ್ರಿಕೆಟ್ನಲ್ಲಿ ಹೇಳ್ತಾರಲ್ಲ ಆ ರೀತಿ ಈ ತನಕ ಕಲಿತದ್ದನ್ನ ಚೆನ್ನಾಗಿ ಪ್ರಯೋಗ ಮಾಡ್ತಾನೆ ಅಂತ ಆದ್ರೆ ರೀತಿ ಪ್ರಯೋಗ ಮಾಡಲ್ವೇ ಕೂಟ ಯುದ್ಧಾ ಹಿರಾಕ್ಷಸಾಹ ಮೋಸದ ಯುದ್ಧಗಳನ್ನ ಮಾಡ್ತಾರೆ ವಿಪ್ರಯುಕ್ತೋ ಹಿ ರಾಮೇಣ ಮುಹೂರ್ತಮಿ ನೋತ್ಸಹೆ ಇದೆಲ್ಲ ನೆಪಗಳು ನಿಜವಾದ ಕಾರಣ ಒಂದು ಬರೋದು ರಾಮನಿಂದ ದೂರಾಗಿ ಒಂದು ಕ್ಷಣವೂ ಉಳಿಯಲಾರೆ ಅದು ನಿಜವಾದ ಕಾರಣ ಒರಿಜಿನಲ್ ರೀಸನ್ ಜೀವಿ ಶೇತು ಅರಹಸಿ ಯದಿ ವ ರಾಘವಂ ಬ್ರಹ್ಮನ್ ನೇತುಮಿಚ್ಛಸಿ ಸೂರತ ಒಂದೊಮ್ಮೆ ರಾಮನನ್ನ ವೈತೀಯಾಂತಾದರೆ ಚತುರಂಗ ಸಮಾಯುಕ್ತಂ ಮಯಾ ಸಹಚತ ಸೇನೆಯ ಜೊತೆಗೆ ನಾನು ಬರ್ತೇನೆ

ಕಸ್ಯ ಪುತ್ರಾಶ್ಚಕೇಚೇ ಮೊದಲನೆಯವನು ಧರ್ಮ ಮೊದಲನೆಯ ಮಗು ಏನಿದೆ ಅದು ಧರ್ಮಕ್ಕಾಗಿ ಧರ್ಮದಿಂದ ಹುಟ್ಟಿದ್ದು ಇನ್ನು ಉಳಿದದ್ದೆಲ್ಲ ಕಾಮ ಅದರಿಂದಾಗಿ ಜ್ಯೇಷ್ಠೇ ಧರ್ಮ ಇದೆಲ್ಲ ಪ್ರಾಚೀನ ಭಾರತದ ಕಾನ್ಸೆಪ್ಟ್ ನೀವು ಲಾಯರ್ನ ಕೇಳಿ ಅವ್ರಿಗೆ ಗೊತ್ತಿರುತ್ತೆ ವಿಭಾಗ ಅದರಲ್ಲಿ ಹೇಳೋದು ಮೊದಲನೆಯ ಮಗ ಅಂತ ಏನು ಇದ್ದಾನೆ ಅವನು ಧರ್ಮದಿಂದ ಧರ್ಮಕ್ಕಾಗಿ ಹುಟ್ಟಿದವ ಇನ್ನು ಉಳಿದ ಎಲ್ಲ ಮಕ್ಕಳೇನಿದ್ದಾರೆ ಅವರೆಲ್ಲರೂ ಕೂಡ ಕಾಮದಿಂದ ಹುಟ್ಟಿದ್ದರು ಅದರಿಂದಾಗಿ ಮೊದಲನೆಯ ಮಗನಿಗೆ ಹೆಚ್ಚು ಕೊಡಬೇಕು ಯಾಕೆ ಅಂದರೆ ಯಾವುದಾದರೂ ತಂಗಿ ಅಕ್ಕ ಗಂಡನನ್ನು ಕಳೆದುಕೊಂಡು ಅವಿರಳಾಗಿ ಮನೆಗೆ ಬಂದರೆ ಅವಳನ್ನು ಸಾಕಲಿಕ್ಕೆ ಅಂತ ಅದರಿಂದಾಗಿ ಹೆಣ್ಣು ಮಕ್ಕಳಿಗೆ ದಾಯ ಇಲ್ಲ ಏಕೆಂದರೆ ದಾಯ ಅನ್ನೋದು ಎಷ್ಟು ಒಡೆಯತ್ತೋ ಅಷ್ಟು ಛಿದ್ರ ಆಗ್ತಾ ಹೋಗುತ್ತೆ ಮಹಾಭಾರತದಲ್ಲೇ ಅದೇ ಮಾತು ಬರುತ್ತೆ ದಾಯೇ ಧ್ರುವಂ ಹಿ ವೈಷಮ್ಯಂ ತಸ್ಮಾತ್ ದಾಯಂ ನ ಧಾರಯೇತ್ ವಿಭಾಗೇ ಬಹವೋ ದೋಷ ಆದಿಪರ್ವದಲ್ಲಿ ಬರೋದು ವಿಭಾಗ ಮಾಡ್ತಾ ಇದ್ರೆ ಒಬ್ಬೊಬ್ಬರಿಗೆ ಒಂದು ತುಂಡು ತುಂಡು ಸಿಗತ್ತೆ ಅದರಿಂದ ಯಾವ ಪ್ರೊಡಕ್ಷನ್ ಆಗೋದಿಲ್ಲ ಏನನ್ನು ಯಾರೂ ಸುಖವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅವರಿಬ್ರು ಅಣ್ಣ ತಮ್ಮಂದ್ರು ಗಲಾಟೆ ಅದು ಬೇರೆ ಅದರಿಂದಾಗಿ ಧರ್ಮ ಪ್ರಧಾನ ಅಂದ್ರೆ ದೊಡ್ಡಣ್ಣ ದೊಡ್ಡವ ಧರ್ಮ ಪ್ರಧಾನ ರಾಮ ಧರ್ಮ ಪ್ರಧಾನ ರಾಮನನ್ನ ಒಯ್ಯಬೇಡ ಆಮೇಲೆ ನೀವು ಒಂದು ಕಾಲದಲ್ಲಿ ಕ್ಷತ್ರಿಯರಾದವರು ಈಗ ಬ್ರಾಹ್ಮಣರಾಗಿ ಪರಿವರ್ತನೆ ಆಗಿದ್ದೀರ ನಿಮಗೆ ಬ್ರಾಹ್ಮಣ ಸಹಜವಾದ ರೋಷ ಆವೇಶ ಎಲ್ಲ ಬಂದ್ಬಿಟ್ಟಿದೆ ಕ್ಷತ್ರಿಯರಾದರೆ ಒಂದು ಕ್ರೈಮ್ ಆಗ್ತಾ ಇದೆ ಅಂದರೆ ಅದಕ್ಕೆ ಆಶ್ರಯ ಯಾರು ಅಂತ ಯೋಚನೆ ಮಾಡ್ತಾರೆ ಎದುರುಗಡೆ ಕಂಡವನನ್ನ ಪರೀಕ್ಷೆ ಮಾಡೋದಕ್ಕಿಂತ ಎದುರುಗಡೆ ಕಂಡವನು ನಮ್ಮ ಕೈಯಲ್ಲಿದ್ದಾನೆ ಎದುರುಗಡೆ ಸೆರೆ ಹಿಡಿದಿರ್ತಾರೆ ಅವನನ್ನ ಯಾಕೆ ಇಂಟ್ರೋಗೇಟ್ ಮಾಡಬೇಕು ಪ್ರತ್ಯಕ್ಷ ಸಾಕ್ಷಿಗಳೆಲ್ಲ ಇದ್ದಾರೆ ತಗೊಂಡೋಗಿ ಅವನನ್ನ ಬಿಟ್ಟು ಬಿಡಿ ಅಂದ್ರೆ ಅಲ್ಲ ಕೇವಲ ಅವನು ಯಾರದೋ ದಾಳ ಆ ಮೂಲ ದಾಳ ಎಸೆದಿರ್ತಾನಲ್ಲ ಅವನ ಕುರಿತು ಚಿಂತನೆ ಆಗುವವರೆಗೂ ಇವನನ್ನು ಬಿಡ್ಲಿಕ್ಕಿಲ್ಲ ಅದರಿಂದಾಗಿ ನೀವು ಅದನ್ನೆಲ್ಲ ಯೋಚನೆ ಮಾಡೋದಿಲ್ಲ ಆ ರಾಕ್ಷಸರು ಯಾರು ಕಿಂವೀರ್ಯ ರಾಕ್ಷಸ ಅವ್ರ ಕ್ಯಾಲಿಬರ್ ಏನು ಕಸ್ಯ ಪುತ್ರ ಯಾರ ಯಾರ ಮಕ್ಕಳು ಕೇಚತೆ ಅವರ ಸ್ವಭಾವ ಏನು ಕಥಂ ಪ್ರಮಾಣ ಕೇ ಚೈತಾನ್ ರಕ್ಷಂತಿ ಮುನಿಪುಂಗವಾ ಅವ್ರಿಗೆ ಯಾರೋ ಒಬ್ಬ ಆಸರೆ ಇರಬೇಕು ಅಲ್ವಾ ಅದನ್ನೆಲ್ಲ ಯೋಚನೆ ಮಾಡಿ ರಿಯಾಕ್ಟ್ ಮಾಡಬೇಕು ಕಥಂಚ ಪ್ರತಿಕರ್ತವ್ಯಂ ಕರ್ತವ್ಯ ತೇಷಾಂ ರಾಮೇಣ ರಕ್ಷಸಾಂ ರಾಮ ಪುಟ್ಟ ಹುಡುಗ ಅವನಿಗೆ ಈ ರಾಜನೀತಿ ಆಮೇಲೆ ಕ್ರೈಮ್ನ ಹಿಂದೆ ಇರುವ ಪುರುಷ ಯಾರು ಅವರಿಗೆ ಆಶ್ರಯ ಕೊಟ್ಟವರು ಯಾರು ಅವರ ಪರಾಕ್ರಮ ಏನು ಅವರು ಹೇಗೆಲ್ಲ ಯುದ್ಧ ಮಾಡಬಹುದು ಇದೆಲ್ಲ ಅಂದಾಜಿಸುವಷ್ಟು ಪ್ರಬುದ್ಧತೆ ಅವನಲ್ಲಿ ಇಲ್ಲ ಈಗ ತಾನೆ ನೆನ್ನೆ ಮೊನ್ನೆ ತಾನೇ ತೊಟ್ಟಿಲಿಂದ ಕೆಳಗಡೆ ಇಳಿದವನು ಅವನು ಹೇಗೆ ಯುದ್ಧ ಮಾಡುತ್ತಾನೆ ನೀವು ಒಬ್ಬ ಕ್ಷತ್ರಿಯರಾಗಿ ಇದನ್ನೆಲ್ಲ ಯೋಚನೆ ಮಾಡಬೇಕಲ್ವೇ ಇಷ್ಟು ವಿಸ್ತಾರವಾಗಿ ನೀವು ಕಥೆಯಲ್ಲಿ ಹೋಯ್ತು ಅಂದ್ರೆ ಹೀಗೆಲ್ಲ ಇರುತ್ತೆ ಮಾ ಮೈರ್ವಾ ಬಲೈರ್ಬ್ರಹ್ಮನ್ ಮಯಾವ ಕೂಟ ಯೋಧಿನ ಸರ್ವಮ್ಮೇ ಶಂಸ ಭಗವನ್ ಕಥಂ ತೇಷಾಂ ಮಯಾರಣೇ ಈಗ ಮಗನನ್ನು ಬಿಟ್ಬಿಡಿ ನಾನು ಹೇಗೆ ಅವ್ರ ಮುಂದೆ ನಿಲ್ಲೋದು ಅಂತ ದೊಡ್ಡ ಯೋಚನೆ ನೀವೇ ಹೇಳಬೇಕು ನಮಗೆ ನೀವು ನಮಗೆ ಡೈರೆಕ್ಷನ್ ಕೊಡಬೇಕು ಹೌ ಟು ರಿಟಾಲಿಯೇಟ್ ದೆಮ್ ಅಂತ ನನಗೇ ಗೊತ್ತಾಗ್ತಾ ಇಲ್ಲ ಇನ್ನು ಹದಿನೈದು ವರ್ಷದ ಹಸುಳೆ ಏನೂ ಗೊತ್ತಿಲ್ಲ ಇನ್ನು ವಿದ್ಯೆ ಮುಗಿದಿಲ್ಲ ತೋಳು ಗಟ್ಟಿಯಾಗಿಲ್ಲ ತಲೆ ಮಾಗಿಲ್ಲ ಏನೂ ಗೊತ್ತಿರದ ಒಬ್ಬ ಹುಡುಗನನ್ನು ಎದುರುಗಡೆ ಕರ್ಕೊಂಡು ಹೋಗೋದು ಅಂದರೆ ಏನು ನೀವು ಒಬ್ಬ ಕ್ಷತ್ರಿಯರಾಗಿ ಯೋಚನೆ ಮಾಡಬೇಕಲ್ವಾ ಎಲ್ಲವೂ ಮಂತ್ರಬಲದಿಂದ ಸಿದ್ಧ ಆಗತ್ತಾ ನಿಜವಾಗಿಯೂ ಮೀಮಾಂಸಕರು ಕೂಡ ಎಲ್ಲವನ್ನ ಮಂತ್ರಬಲದಿಂದ ಆಗತ್ತೆ ಅಂತ ಹೇಳಲ್ಲ ಮತ್ತೆ ಅಭಿಚಾರ ಹೋಮ ಮಾಡೋದೇನು ರಾತ್ರಿ ಶ್ರಾದ್ದ ಮಾಡೋದೇನು ಅಂದ್ರೆ ಕೊಲ್ಲುವಲ್ಲಿ ಇರುವ ಅಡ್ಡಿ ಪರಿಹಾರ ಆಗಲಿ ಅಂತ ನಾವೇ ಕೊಲ್ಲಬೇಕು ಮಂತ್ರಕ್ಕೆ ಮಾವಿನಕಾಯಿ ಉದುರೋ ಅಲ್ಲ ಅಂತ ಈಗಿರೋರೇನು ಹೇಳೋದು ಮೀಮಾಂಸಕರೇ ಹೇಳಿಬಿಟ್ಟಿದ್ದಾರೆ ವೇದ ಪ್ರಾಮಾಣ್ಯವಾದಿಗಳು ಈ ಸತ್ಯ ಎಲ್ಲ ಬಹಳ ಜನರಿಗೆ ಗೊತ್ತಿಲ್ಲ ಇಲ್ಲೇನೋ ಠಂಗ್ ಅಂತ ಅನ್ಬಿಟ್ರೆ ಅಲ್ಲೇನೋ ಆಗ್ಬಿಡತ್ತೆ ಅಂತ ಅನ್ಕೊಂಡವರೇ ಬಹಳ ಜನ ಅದನ್ನೇ ಅನ್ಕೊಂಡ್ ಪ್ರಶ್ನೆ ಮಾಡ್ತಾರೆ ಏನ್ ನೀವು ಹಾಗೆ ಹೇಳ್ತೀರಾ ಅಲ್ಲೆಲ್ಲ ಆಯ್ತು ಅಂತ ಇನ್ನು ನಮ್ಮ ವಿದ್ವಾಂಸರು ಮುಗದೇ ಹೋಯ್ತು ಪಾಯಸದಿಂದಲೇ ಡೈರೆಕ್ಟ್ ಮಕ್ಕಳಾಯ್ತು ಅಂತಾರೆ ಏನ್ ಸಾಯೋದ್ರಿ ಪಾಯಸ ತಿಂದ್ರಂತೆ ಮಕ್ಕಳಾಯ್ತಂತೆ ಇದು ನಮ್ಮ ವಿದ್ವಾ ಸ್ವಾಮಿಗಳು ಮಂತ್ರಾಕ್ಷತೆ ಕೊಟ್ಟ ಹಾಗೆ ದೈವಿಕವಾದ ಬಲವನ್ನ ಅವರು ಪ್ರಾರ್ಥನೆ ಮಾಡಿರ್ತಾರಷ್ಟೇ ದೈವಿಕವಾದ ಬಲವನ್ನ ಅವರು ಪ್ರಾರ್ಥನೆ ಮಾಡಿರ್ತಾರೆ ಅಷ್ಟೇ ವಿನಃ ನೇರವಾಗಿ ಅವರೇ ಏನೋ ಮಾಡ್ಬಿಡಲ್ಲ ಮಂತ್ರಾಕ್ಷತೆ ಕೊಟ್ಟು ಕೊಟ್ಟುಕೂಡ್ಲೇ ಅಲ್ಲಿ ಕೆಲಸ ಆಗಲ್ಲ ನೀವು ಕೆಲಸ ಮಾಡಲೇಬೇಕು ಹಾಗೆ ಇದು ಇಂಥವರನ್ನು ಕೇಳಿಕೊಂಡು ಅಂಥವ್ರು ಪ್ರಶ್ನೆ ಮಾಡ್ತಾರೆ ತಪ್ಪು ತಪ್ಪಾಗಿ ಹೇಳಿದ ಮಾತನ್ನ ಯಾರೋ ಪೆದ್ದು ಪೆದ್ದಾಗಿ ಪ್ರಶ್ನೆ ಮಾಡ್ತಾರಲ್ಲ ಏನು ಹೇಳಬೇಕು ಅವ್ರನ್ನ ಅದರಿಂದ ಅವನು ಕೇಳ್ತಾನೆ ಮಾಮಕೈರ್ವಾ ಬಲೈರ್ಬ್ರಹ್ಮನ್ ಮಯಾವಾ ಕೂಟ ಯೋಧಿನಾಂ ಸರ್ವಂ ಶಂಸ ಭಗವನ್ ಕಥಂ ತೇಷಾಂ ಮಯಾರಣೆ ನಾನು ಹೇಗೆ ಯುದ್ಧ ಮಾಡೋದು ಅನ್ನೋದೇ ಡೌಟ್ ನೀವು ಹೇಳಬೇಕು ಅವನು ಇಟ್ಕೊಂಡು ಏನ್ ಮಾಡೋದು ಅಂದ್ಬಿಟ್ಟ ಸ್ಥಾತವ್ಯಂ ಸ್ಥಾ ದುಷ್ಟೋತ್ಸಿಕ್ತಃ ತದ್ವಚನ ಶ್ರುತ್ವ ವಿಶ್ವಾಮಿತ್ರೋಭ್ಯಭಾಜತ ಅವರ ಮಾತನ್ನ ಕೇಳಿದಾಗ ವಿಶ್ವಾಮಿತ್ರ ಸಿಟ್ಟು ಮಾಡಿಕೊಂಡ ಮೊದಲು ಸಿಟ್ಟು ಮಾಡಿಕೊಳ್ಳಿಲ್ಲ ಮೊದಲು ಹೇಳಿದ ಏನು ವಂಶ ಪ್ರಭವೋ ರಾವಣೋ ನಾಮ ರಾಕ್ಷಸ ನೋಡಪ್ಪ ಪುಲಸ್ತ್ಯರ ವಂಶದಲ್ಲಿ ಒಬ್ಬ ಹುಟ್ಟಿದ್ದಾನೆ ರಾವಣ ಅಂತ ಸಬ್ಬ್ರಹ್ಮಣತ್ತ ದತ್ತವರ ತ್ರೈಲೋಕ್ಯಂಬಾಧತೆ ಬ್ರಹ್ಮದೇವರ ವರ ಮೂರು ಲೋಕವನ್ನ ಕಾಡ್ತಾ ಇದ್ದಾನೆ ಏನು ದಶರಥನಿಗೆ ತಿಳಿಯದ್ದೇನು ಅಲ್ಲ ಯುದ್ಧ ಮಾಡಿರಲಿಲ್ಲ ಆದರೆ ದಶರಥನಿಗೆ ಗೊತ್ತಿದೆ ಆಗ ದಕ್ಷಿಣ ಭಾರತದ ಕಡೆ ದಕ್ಷಿಣ ಭಾರತದ ಕಡೆ ಅರಸೊತ್ತಿಗೆಯೇ ಇರಲಿಲ್ಲ ಯುದ್ಧ ಅರಸೊತ್ತಿಗೆ ಯಾವತ್ತೋ ನಾಶ ಆಗಿ ಹೋಗಿದೆ ದಂಡ ಅಂತ ಒಬ್ಬ ರಾಜ ಇದ್ದ ಆ ದಂಡ ಏನು ಮಾಡಿದ ಶುಕ್ರಾಚಾರ್ಯರ ಮಗಳನ್ನ ಬಲಾತ್ಕಾರವಾಗಿ ಕೆಡಿಸಿದ ಅರುಜೆ ಅಂತ ಅವಳ ಹೆಸರು ದೇವಯಾನಿಯ ಅಕ್ಕ ಅದರಿಂದ ಶುಕ್ರಾಚಾರ್ಯರು ಶಾಪ ಕೊಟ್ಟರು ಇಡೀ ದಕ್ಷಿಣ ಈ ಭಾಗ ಏನಿದೆ ಅದು ಕಾಡಾಗಿ ಹೋಗಲಿ ಅಂತ ದಂಡನಿಂದ ಆದ ಕಾಡು ದಂಡಕಾರಣ್ಯ ಇಲ್ಲ ಅವಳು ಇಳಿದು ಬರ್ತಾಳ ದಂಡನಿಂದ ಆದ ಕಾಡು ದಂಡಕ ಮತ್ತು ಮಾಡಿದ ಕೃತ್ಯಕ್ಕೂ ಏನು ಸಂಬಂಧ ಅವನು ದೊಡ್ಡ ರಾಜ ದೊಡ್ಡ ಚಕ್ರವರ್ತಿ ನಾನು ಏನು ಮಾಡಿದ್ರೂ ನಡೆಯುತ್ತೆ ಎಲ್ಲ ಹೆಣ್ಣು ಮಕ್ಕಳು ನನ್ನ ತತ್ತುಗಳು ನನ್ನ ದಾಸಿಯರು ದಾಸಿಯರನ್ನ ಬೇಕಾದರೂ ಭೋಗಿಸಲಿಕ್ಕೆ ಅಧಿಕಾರ ಇದೆ ಅಂತೆಲ್ಲ ಅವನು ತನ್ನ ವಾದವನ್ನು ಮಂಡಿಸಿದ ಆಯಾ ಕಾಲದ ಕಾನೂನು ಕಾನೂನನ್ನು ಮೀರಿದವರು ಯಾವ ರೀತಿ ಮಾತನಾಡ್ತಾರೆ ಅಂತ ಇದು ಈ ಕಥೆ ಉತ್ತರಾಕಾಂಡದಲ್ಲಿ ಬರ್ತದೆ ಅದರಿಂದಾಗಿ ಅವಾಗ ಉಳಿದದ್ದು ಶುಕ್ರಾಚಾರ್ಯರು ಶಾಪ ಕೊಟ್ಟರು ನಾನು ಹೇಳಲಿಲ್ವ ಅವಳನ್ನು ಬೈದರು ನಾನು ಹೇಳಲಿಲ್ವ ನೀನು ಎಲ್ಲಿಯೂ ಬರಬೇಡ ಕಾಣಿಸಿಕೊಳ್ಬೇಡ ಅಂತ ನೋಡು ಕಾಣಿಸಿಕೊಂಡೆ ಅನುಭವಿಸುವಂತ ಹೇಳಿ ಅವಳನ್ನು ಬೈದು ಯಾವುದರ ಮೇಲೆ ನೀನು ಎಲ್ಲ ತತ್ತುಗಳು ಅಂತ ಹೇಳಿ ಪರಿಭಾವಿಸಿ ಹೆಣ್ಣು ಮಕ್ಕಳೆಲ್ಲ ಕೇವಲ ಭೋಗಕ್ಕಾಗಿ ನಾನು ಯಾರನ್ನು ಕರೆದ್ರೆ ಅವರು ಬರಬೇಕು ನನ್ನ ಪ್ರಜೆಗಳು ನನಗೆ ಸೇವೆ ಸಲ್ಲಿಸಬೇಕು ಅಂತನ್ನುವ ಅಹಂಕಾರ ಇತ್ತೋ ಆ ಅಹಂಕಾರಕ್ಕೆ ಮೂಲವಾದ ನಾಡೇ ನಾಶ ಆಗಿ ಹೋಗಲಿ ಅಂತ ಹೇಳಿ ನಿರಂತರವಾದ ಏಳು ದಿವಸಗಳ ಕಾಲದ ಮರಳಿನ ಮಳೆ ಎಲ್ಲ ನಾಶ ಆಗಿ ಹೋಯಿತು ಅದಾಗಿ ಎಷ್ಟೋ ಶತಶತಮಾನಗಳು ಸಹಸ್ರಮಾನಗಳು ಉರುಳಿದಾಗ ಆ ಹೆಸರು ಮಾತ್ರ ಉಳಿದಿತ್ತು ದಂಡ ಉಳಿದಿರಲಿಲ್ಲ ದಂಡಕ ಅರಣ್ಯ ಅದರಿಂದಾಗಿ ದಕ್ಷಿಣ ಇಡೀ ದಕ್ಷಿಣ ಭಾರತದಲ್ಲಿ ಏನೂ ಇರಲಿಲ್ಲ ಮಹಾಭಾರತದ ಕಾಲಕ್ಕೆ ಎಲ್ಲ ದಕ್ಷಿಣ ಕನ್ನಡದ ದಕ್ಷಿಣ ಭಾರತದ ಅಲ್ಲಿ 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 ರಾಜ್ಯಗಳು ಅಷ್ಟೇ ಮಹಾಭಾರತದ ಕಾಲಕ್ಕೆ ಇಷ್ಟೊಂದು ಇರಲಿಲ್ಲ ವಿದರ್ಭ ಇತ್ತು ಮಹಾರಾಷ್ಟ್ರ ಪಾಂಡ್ಯ ಇತ್ತು ಕುಂತಳ ಇತ್ತು ಕೇರಳ ಇತ್ತು ಈ ರೀತಿ ಅಲ್ಪವಾದ ಜನಸಂಖ್ಯೆಯ ನಾಡು ಅದಾಗಿತ್ತು ಇದು ಸಮಸ್ಯೆ ಅದರಿಂದ ದಶರಥ ಆಚೆ ಬರ ಹಾಗಿರಲಿಲ್ಲ ಅಲ್ಲಿ ಎಲ್ಲ ರಾವಣನ ಭೃತ್ಯರಿದ್ದರು ಅದು ಇವನಿಗೂ ಎಚ್ಚರ ಇತ್ತು ಮತ್ತೆ ದಶರಥನ ಹಿಂದಿನ ತಲೆಮಾರಿನ ಅನರಣ್ಯ ಅನ್ನುವವನು ರಾವಣನ ಕೈನಲ್ಲಿ ಸತ್ತಿದ್ದ ಸಾಯುವಾಗ ಗೇಲಿ ಮಾಡಿದ್ದ ಯೋಧರು ಯುದ್ಧದಲ್ಲಿ ಒಬ್ರು ಸಾಯೋದು ಒಬ್ರು ಗೆಲ್ಲೋದು ಕಾಮನ್ ಸಾಯಬೇಕಾದ್ರೆ ಯಾಕೆ ಗೇಲಿ ಮಾಡಬೇಕು ಅವನು ಗೇಲಿ ಮಾಡಿದ್ದ ಹಾಗೆ ಗೇಲಿ ಮಾಡಿದ್ದರಿಂದ ಅವನು ಶಾಪ ಕೊಟ್ಟ ಮುಂದೆ ನನ್ನ ವಂಶದಲ್ಲಿ ಸಾಕ್ಷಾ ನಾರಾಯಣ ಅವತರಿಸಿ ನಿನ್ನನ್ನು ಕೊಲ್ತಾನೆ ಅಂತ ಹೇಳಿ ಶಾಪ ಕೊಟ್ಟು ಸತ್ತಿದ್ದ ಅದೆಲ್ಲ ದಶರಥನಿಗೆ ಗೊತ್ತಿರಲಿಲ್ಲ ಅಂತೇನೆಲ್ಲ ಗೊತ್ತಿತ್ತು ಆದ್ರೆ ಹೇಳಬೇಕಾದ್ರೆ ರಾವಣ ನಿನಗೆ ಗೊತ್ತಿಲ್ಲಪ್ಪ ಬ್ರಹ್ಮವರದಿಂದ ಅವಧ್ಯ ಮತ್ತೆ ಇವನು ಕೂಡ ದೇವತೆಗಳ ಯುದ್ಧ ಆಗುವಾಗ ದೇವತೆಗಳಿಗೆ ದಾನವರಿಗೆ ಯುದ್ಧ ಆಗುವಾಗ ದೇವತೆಗಳ ಭೂಮಿಯ ಪ್ರತಿನಿಧಿಯಾಗಿ ಯುದ್ಧ ಮಾಡಿದ್ದ ದಶರಥ ಇಷ್ಟು ವಿಚಾರ ಆದ್ರೆ ವಿಶ್ವಾಮಿತ್ರರು ಸಹಜವಾಗಿ ಪರಿಚಯ ಮಾಡಿಕೊಂಡು ಹೋಗ್ತಾರೆ ಯಾಕೆಂದ್ರೆ ವಾಲಿ ದಶರಥನಿಗೆ ಕಪ್ಪ ಕೊಡ್ತಾ ಇದ್ದ ವಾಲಿಗೆ ರಾಮ ಅಪರಿಚಿತ ಏನಲ್ಲ ಸುಗ್ರೀವನಿಗೆ ರಾವಣ ಏನು ಅಪರಿಚಿತ ಅಲ್ಲ ವಾಲಿ ರಾವಣರು ಅಪರಿಚಿತರೇನಲ್ಲ ಸಂಬಂಧ ಗಾಢ ಆಗಿದ್ದು ಈ ಘಟನೆಗಳಿಂದ ಅಷ್ಟೇ ದೂರದಿಂದ ನೋಡಿದ್ರು ಕೇಳಿದ್ರು ಅಷ್ಟೇ ಇವೆಲ್ಲ ಕಥೆಯಲ್ಲಿ ಬೇಕು ಅವಶ್ಯಕವಾದ ಅಂಶಗಳು ಇಲ್ಲಾಂದ್ರೆ ಈ ಕಥೆಯ ಆ ಆಳ ಅಗಲಗಳೇ ಗೊತ್ತಾಗೋದಿಲ್ಲ ಎಲ್ಲ ಔಟ್ಲೈನ್ಸ್ ಕೇಳಿ 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 ನಮಗೆ ಕಥೆಯ ಆಳ ಅಗಲಗಳು ಗೊತ್ತಾಗಬೇಕಲ್ವಾ ಮಹಾಬಲೋ ಮಹಾವೀರ್ಯೋ ರಾಕ್ಷಸ ಇರ್ಬಹುಭಿರ್ವೃತಃ ಬಲಿಷ್ಠ ಬಹಳ ಜನ ರಕ್ಕಸರು ಇದ್ದಾರೆ ಶ್ರೂಯತೆ ಹಿ ಮಹಾರಾಜ ರಾವಣೋ ರಾಕ್ಷಸಾಧಿಪ ನಿನಗೂ ಗೊತ್ತಿದೆ ರಾವಣ ಅಂತ ಸಾಕ್ಷಾತ್ ವೈಶ್ರವಣ ಭ್ರಾತ ಕುಬೇರನ ತಮ್ಮ ಪುತ್ರೋ ವಿಶ್ರವಸೋ ಮುನೇಹಿ ವಿಶ್ರವಸ್ಸಿನ ಮಗ ಯದಾನ ಖಲು ಯಜ್ಞ ವಿಘ್ನ ಮಹಾಬಲ ತೇನ ತಂಚೋದಿತವು ತೌತು ರಾಕ್ಷಸೌಚ ಮಹಾಬಲೌ ಅವನು ಈಗ ಈಚೆ ರಾಜ್ಯಗಳಿಗೆ ಬರೋದು ಕಡಿಮೆ ಮಾಡಿದ್ದಾನೆ ಯಾವುದೋ ಕಾಲದಲ್ಲಿ ಯುದ್ಧ ಮಾಡಿ ಎಲ್ಲರನ್ನ ಗೆದ್ದು ಗೆದ್ದು ಬೇಸರ ಆಗಿ ಸುಮ್ಮ ಕೂತು ಬಿಟ್ಟಿದ್ದಾನೆ ಆದರೆ ಅವನ ಕುಮ್ಮಕ್ಕು ಉಳಿದವರಿಗಿದೆ ಅವ್ರು ಬಂದು ಕಾಡ್ತಾ ಇದ್ದಾನೆ ಆ ಥರದರಲ್ಲಿ ಇರುವವರಿಬ್ರು ಒಬ್ಬ ಮಾರೀಚ ಇನ್ನೊಬ್ಬ ಸುಬಾಹು ಅಂತ ಮಾರೀಚಶ್ಚ ಸುಬಾಹುಶ್ಚ ಯಜ್ಞ ವಿಘ್ನಂ ಕರಿಷ್ಯತಃ ಮಾರೀಚ ಸುಬಾಹುಶ್ಚ ಮಾರೀಚ ಮತ್ತು ಸುಬಾಹು ಇಬ್ರು ಇದ್ದಾರೆ ವಿಘ್ನಂ ಕರಿಷ್ಯತಃ ಅವರು ಯಜ್ಞವನ್ನ ಕಾಡ್ಲಿಕ್ಕಾಗಿಯೇ ಇರುವವರು ಮಾರೀಚಶ್ಚ ಸುಬಾಹುಶ್ಚ ಯಜ್ಞವಿಘ್ನ ಕರಿಷ್ಯತಃ ಅವರಿಗೆ ಇವನು ಬೆಂಬಲ ಇದೆ ತೇನ ಸಂಚೋದಿತೌ ತೌತು ರಾಕ್ಷಸೌ ಚ ಮಹಾಬಲೌ ಇತ್ಯುಕ್ತೋ ಮುನಿನಾ ರಾಜೋ ವಾಚ ಮುನಿಂ ಇಲ್ಲಿತನಕ ಜೀವವನ್ನ ಪಣಕ್ಕಿಟ್ಟಾದರೂ ಹೋರಾಡ್ತೇನೆ ಅಂತ ಹೇಳ್ತಾ ಇದ್ದ ಈಗ ಅದರಿಂದಲೂ ಹಿಂದೆ ಸರಿದು ಬಿಡ್ತಾನೆ ದಶರಥ ನ ಹಿ ಶಕ್ತೋಸ್ಮಿ ಸಂಗ್ರಾಮೆ ಸ್ಥಾತುಂ ತಸ್ಯ ದುರಾತ್ಮನಃ ನೋಡಿ ಸ್ವಾಮಿ ಯುದ್ಧದಲ್ಲಿ ಅವನಷ್ಟು ಬಲ ಇಲ್ಲ ನಾನು ಪೂರ್ತಿ ಹಿಂದೆ ಸರಿದು ಬಿಡ್ತೀನಿ ಇಂದ ಇಲ್ಲಿ ತನಕ ಯಾವತ್ ಪ್ರಾಣ ಧರಿಸ್ಯಾಮಿ ಅಂತ ಹೇಳಿದ ಪ್ರಾಣ ಯಾವತ್ ನನ್ನ ಬದುಕಿರುವವರೆಗೆ ಕೊನೆ ಉಸಿರಿರುವವರೆಗೆ ಹೋರಾಟ ಅಂತ ಹೇಳ್ತಾ ಇದ್ದವ ಅವ ಏನು ಮಾಡಿದ ಹೇ ಇಲ್ಲ ಇಲ್ಲ ಯುದ್ಧನೇ ಮಾಡಲ್ಲ ಅನ್ಬಿಟ್ಟ ಸತ್ವಂ ಪ್ರಸಾದಂ ಧರ್ಮಜ್ಞ ಕುರು ಮಮ ಪುತ್ರಕ್ಕೆ ದಯವಿಟ್ಟು ನಿಮ್ಮಂಥವ್ರು ಅನುಗ್ರಹ ಮಾಡಬೇಕು ಮಮ ಚೈವ ಭಾಗ್ಯಸ್ಯ ದೈವ ತಂಹಿ ಹಿ ಭವಾನ್ ಗುರುಹೂ ಮಮ ಚೈವ ಅಲ್ಪ ಭಾಗ್ಯಸ್ಯ ನಾನೋ ಮಂದ ಭಾಗ್ಯ ನನ್ನ ದೇವತೆ ನೀವು ದೇವದಾನವ ಗಂಧರ್ವಾಹ ಪತಗಪನ್ನಗಾಹ ನ ಸೋಢಂ ಸೋಢಂನರ್ ಮಾನವಾಧೀ ದೇವತೆಗಳು ದಾನವರು ಗಂಧರ್ವರು ಯಕ್ಷರು ಪಕ್ಷಿಗಳು ನಾಗರು ಯಾರೂ ರಾವಣನನ್ನ ಕೊಲ್ಲಲಿಕ್ಕೆ ಆಗೋದಿಲ್ಲ ಇನ್ನು ಮಾನವರ ಪಾಡೇನು ಸತು ವೀರ್ಯವತಾಂ ವೀರ್ಯಂ ಆದತ್ತೇ ಯುಧಿರಾವಣ ಎಲ್ಲರ ವೀರ್ಯವನ್ನು ಜೀರ್ಣಿಸಿಕೊಳ್ಳಬಲ್ಲ ತೇ ನನಾಹಂ ಚ ಶಕ್ತೋಸ್ಮಿ ಸಂಯೋದ್ಧುಂ ತಸ್ಯವಾಬಲೈಹಿ ನೋಡಿ ಸ್ವಾಮಿ ಅವನ ಜೊತೆಗೂ ಹೋರಾಟ ಮಾಡಲಿಕ್ಕಾಗಲ್ಲ ಅವನ ಬೆಂಬಲವನ್ನ ಪಡೆದವರ ಜೊತೆಗೂ ಹೋರಾಟ ಮಾಡಲಿಕ್ಕಾಗಲ್ಲ ಆಯ್ತಾ ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೇನೆ ಅಂತ ಕೆಲವು ಸಣ್ಣ ಜೀವರು ಮಾತನಾಡುವ ಹಾಗೆ ಮಾತನಾಡಿಬಿಟ್ಟ ಇಲ್ಲಿ ತನಕ ಸಪೋರ್ಟ್ ಮಾಡ್ತೇನೆ ಸಪೋರ್ಟ್ ಮಾಡ್ತೇನೆ ಅಂತ ಹೇಳ್ತಾ ಇದ್ದವ ಈಗ ಪೂರ್ತಿ ಆಗೋದೇ ಇಲ್ಲ ಅಂತ ಹೇಳಿಬಿಟ್ಟ ಸಬಲೋ ವಾಮುನಿಶ್ರೇಷ್ಠ ಸಹಿತೋ ಸಹಿತೋ ವಾತ್ಮಜೈಹಿ ಕಥಮಪ್ಯಮರ ಪ್ರಖ್ಯಂ ಸಂಗ್ರಾಮಕೋವಿಧಂ ಇವನಿಗೆ ನನ್ನ ಮಗ ಯುದ್ಧ ಬರೋದಿಲ್ಲ ಬಾಲಮ್ಮೆ ತನಯಂ ಬ್ರಹ್ಮನ್ನೈವ ದಾಸ್ಯಾಮಿ ಪುತ್ರಕಂ ಸ್ಪಷ್ಟವಾಗಿ ಹೇಳ್ತೇನೆ ನಾನು ಬಾಲಕನಾದ ಬಾಲಕ ಬಾಲ ಅಂದ್ರೆ ಏನು ಗೊತ್ತಾ ಬಲ ಯಾರಿಗಿಲ್ಲ ಅವನು ಅಬಲ ಅ ಅನ್ನೋದು ಬಕಾರದ ನಂತರ ಬರುತ್ತೆ ಅದು ಬಾಲ ಅಂತ ಆಗುತ್ತೆ ಒಂದು ವಿಶಿಷ್ಟವಾದ ಸಂಯೋಗ ಬಾಲ ಅಂದ್ರೆ ಬಲವಿಲ್ಲದವ ಅಂತ ನನ್ನ ಮಗು ಇನ್ನು ಬಲ ಇಲ್ಲದವ ಅವನನ್ನು ನಾನು ಕಳಿಸುವಲ್ಲ ಅಥ ಕಾಲೋಪೌ ಸುತೌ ಸುಂದೋಪ ಸುಂದಯೋಹೋ ಯಾರ ಮಗ ಅಂತ ಕೇಳಿದೆ ನೀವು ಹೇಳಲಿಲ್ಲ ಆದರೆ ಅವರ ಬೇರೆ ಬೌಟ್ಸು ಬ್ಯಾಕ್ ಗ್ರೌಂಡು ಗೊತ್ತಿಲ್ಲ ಅಂತ ಅನ್ಕೊಳ್ಬೇಡಿ ಅವರಿಬ್ಬರು ಅಣ್ಣ ತಮ್ಮಂದರು ಕಝಿನ್ ಬ್ರದರ್ಸ್ ಸುಂದನ ಮಗ ಒಬ್ಬ ಸುಂದ ಮತ್ತೆ ತಾಟಕೆಯ ಮಗ ಮಾರೀಚ ಉಪಸುಂದನ ಮಗ ಸುಬಾಹು ಯಜ್ಞವಿಘ್ನ ಕರೌ ತೌ ತೇ ನೈವ ದಾಸ್ಯಾಮಿ ಪುತ್ರಕಂ ಅವರೂ ಬಲಿಷ್ಠರು ಅವರಿಗೆ ಇರುವಂತಹ ಬ್ಯಾಕೆಂಡ್ ಅದೂ ಅತ್ಯಂತ ಬಲಿಷ್ಠ ಹೀಗಿರುವಾಗ ನನ್ನ ಮಗನನ್ನ ಯುದ್ಧ ಮಾಡಲಿಕ್ಕೆ ಹೇಗೆ ಕಳಿಸ್ಲಿ ಮಾರೀಚಶ್ಚ ಸುಬಾಹುಶ್ಚ ವೀರ್ಯವಂತೌ ಸುಶಿಕ್ಷಿತವೂ ಮಾರೀಚ್ಚ ಸುಬಾಹುಶ್ಚ ಮಾರೀಚ ಆಗಿರಬಹುದು ಸುಬಾಹು ಆಗಿರಬಹುದು ಪರಮವೀರ್ಯವಂತರು ಅವರ ಹತ್ತಿರ ನಾನು ಹೇಗೆ ಯುದ್ಧ ಮಾಡಲಿ ಹೇಗೆ ಯುದ್ಧಕ್ಕೆ ಕಳಿಸ್ಲಿ ತಯೋರನ್ಯತರಂ ಯೋದ್ಧ ಯಾಶ್ಯಾಮಿ ಚತುಹೃದಗಣ ಅನ್ಯಥಾ ತ್ವನು ಭವಂತಂ ಸಹಬಾಂಧವ ಇಬ್ರಲ್ಲಿ ಒಬ್ರಿದ್ದರೆ ಯುದ್ಧ ಮಾಡಬಹುದು ಇಲ್ಲ ನೀನು ಪ್ರಾಣ ಕಳ್ಕೊಳ್ಬೇಕು ಅಂತಂದ್ರೆ ಅದಕ್ಕೆ ತಯಾರು ನನ್ನ ಮಗನ್ ಮಾತ್ರ ಕೊಡಲ್ಲ ಇತಿ ನರಪತಿ ಜಲ್ಪನಾಥ್ವಿಜೇಂದ್ರಂ ಕುಶಿಕ ಸುತಂ ಸುಮಹಾನ್ ವಿವೇಚಮನ್ಯು ಸುಹುತೈವ ಇವಮ ಅಗ್ನಿ ರಾಜ್ಯ ಸಿಕ್ತಃ ಸಮ ಸಮ್ವಲಿತೋ ಮಹರ್ಷಿವನ್ಹಿಹಿ ಈ ರೀತಿಯಾಗಿ ನರಪತಿ ಜಲ್ಪನಾಥ್ ರಾಜ ಹೇಳಿದ್ದರಿಂದ ಬಹಳ ಸಿಟ್ಟು ಬಂತಂತೆ ಆಜ್ಯ ಅಗ್ನಿ ಅಗ್ನಿಹೀವ ತುಪ್ಪ ಸಿಂಪಡಿಸಿದ ಅಗ್ನಿಯ ಹಾಗೆ ಉರಿದುರಿದ ಮಹರ್ಷಿ ಎಂಬ ವನ್ನಿ ಇದು ವಾಲ್ಮೀಕಿಗಳ ಇಪ್ಪತ್ತನೆಯ ಸರ್ಗದ ಇಪ್ಪತ್ತೆಂಟನೆಯ ಶ್ಲೋಕ ಸಂಗ್ರಹ ರಾಮಾಯಣದಲ್ಲಿ ಇದನ್ನ ಹೇಗೆ ಹೇಳ್ತಾರೆ ಗೊತ್ತಾ ನಿಶಾಚಾರಾಪರಾಧಾಖ್ಯೈ ಶುಷ್ಕವೃಕ್ಷೈ ಪುರಾಜ್ವಲಂ ಇತಿ ತದ್ವಚನಾಧ್ಯ ಪ್ರಾಜ್ವಲ ತಾಪಸಾನಲಃ ಸೇಮ್ ಇದೆ ನಿಶಾಚರರ ಅಪರಾಧ ಅನ್ನೋದು ಕಟ್ಟಿಗೆ ಆ ಕಟ್ಟಿಗೆಯಿಂದ ಮೊದಲೇ ಬೆಂಕಿ ಉರಿತಾ ಇತ್ತು ದಶರಥನ ಮಾತು ತುಪ್ಪದಂತಾಯ್ತು ಅಂತ ಇದು ವಾಲ್ಮೀಕಿಗಳು ಇಷ್ಟೇ ಹೇಳಿರೋದು ಸುಹುತ ಇವಮಖೆ ಅಗ್ನಿ ರಾಜ್ಯ ಸಿಕ್ತ ತುಪ್ಪ ಹುಯಿದ ಅಗ್ನಿಯ ಹಾಗೆ ಅವನಾದ ಮಹರ್ಷಿ ವನ್ನಿ ಅಷ್ಟೇ ಕಟ್ಟಿಗೆ ಯಾವುದು ಅಂತ ಹೇಳಲಿಲ್ಲ ಪಂಡಿತಾಚಾರ್ಯರು ಅದನ್ನು ಹೇಳಿದ್ರು ನಿಶಾಚರರ ಅಪರಾಧ ಅನ್ನೋದೇ ಒಣಕಟ್ಟಿಗೆ ನಿಶಾಚರ ಅಪರಾಧಾಕ್ಷೈಹಿ ಶುಷ್ಕ ವೃಕ್ಷೈ ಪುರಾಜ್ವಲನ್ ತದ್ವಚನ ಆಜ್ಯನ ತಾಪಸಾನಲಹ ಪ್ರಾಜ್ವಲತ್ ಅಂತ ಪಂಡಿತಾಚಾರ್ಯರು ಹೇಳಿದರು ಅಂದ್ರೆ ಸಂಗ್ರಹ ರಾಮಾಯಣದ ಒಂದು ಶೈಲಿ ಯಾವ ರೀತಿ ಅದನ್ನ ಗ್ರಹಿಸಿದೆ ಎಲ್ಲಿ ನೀವು ತಮಾಷೆಯಾಗಿ ನಗಬಹುದು ವಾಲ್ಮೀಕಿಗಳ ಮಾತನ್ನ ಎಲ್ಲಿ ಹಾಸ್ಯ ಅಂತ ಸ್ವೀಕಾರ ಮಾಡಬಹುದು ಅಂತನ್ನೋದು ಅದರ ಉದ್ದೇಶ ಆಯಿತು ಹೀಗೆ ಇತಿಶ್ರೀಮದ್ ರಾಮಾಯಣೆ ವಾಲ್ಮೀಕಿಯೇ ಆದಿಕಾವ್ಯೇ ಬಾಲಕಾಂಡೆ ವಿಂಶ ಸರ್ಗ ಏಕವಿಂಶ ಸರ್ಗ ಇನ್ನು ಇಪ್ಪತ್ತೊಂದನೆಯ ಸರ್ಗಕ್ಕೆ ನಾವು ಪ್ರವೇಶ ಮಾಡ್ತಾ ಇದ್ದೀವಿ ತಚ್ಛೃತ್ವಾ ವಚನಂ ತಸ್ಯ ಸ್ನೇಹ ಪರ್ಯಾಕುಲಾಕ್ಷರಂ ಸಮನ್ಯು ಕೌಶಿಕೋ ವಾಕ್ಯಂ ಪ್ರತ್ಯುವಾಚ ಮಹೀಪತಿ ಈ ಮಾತನ್ನ ಕೇಳಿದಾಗ ಸಿಟ್ಟು ಬಂತು ವಿಶ್ವಾಮಿತ್ರರಿಗೆ ಅವರು ನುಡಿದರು ಪೂರ್ವಮರ್ಥಂ ಪ್ರತಿಶ್ರುತ್ಯ ಪ್ರತಿಜ್ಞಾಂ ಹಾತುಮಿಚ್ಛಸಿ ಮೊದಲು ಪ್ರತಿಜ್ಞೆ ಮಾಡಿ ಈಗ ಇಲ್ಲ ಇಲ್ಲ ನಾನು ಆ ತರಹ ಮಾಡೋಲ್ಲ ಅಂತ ಹೇಳ್ತಾ ಇದ್ದೀಯ ರಾಘವಾಣಾಮಯುಕ್ತೋಯಂ ಕುಲಸ್ಯಾಸ್ಯ ವಿಪರ್ಯಯ ಈ ಹಿಂದೆ ನಿನ್ನ ವಂಶದಲ್ಲಿ ಯಾರೂ ಹೀಗೆ ಮಾಡಿದ್ದಿಲ್ಲ ನೀನ್ ಮಾತ್ರ ಹೀಗೆ ಮಾಡ್ತಾ ಇದ್ದಿ ಯದೀದಂತೆ ಕ್ಷಮಂ ರಾಜನ್ ಯಥಾಗತಂ ರಾಜತಿಜ್ಞ ಕಾಕುತ್ಸ್ಥ ಸುಖೀಭವ ಸುಹೃದೃತ ಇದೇ ನಿನ್ನ ಮಾತು ಅಂತಾದರೆ ಯಥಾಗತಂ ಗಮಿಷ್ಯಾಮಿ ಬಂದಂತೆಯೇ ಹಿಂತಿರುಗುತ್ತೇನೆ ಯಥಾ ಆಗತಂ ತಥಾ ಗಮಿಷ್ಯಾಮಿ ಹೇಗೆ ಬಂದನೋ ಹಾಗೆ ಹಿಂದಿರುಗುತ್ತೇನೆ ಮಿಥ್ಯಾಪ್ರತಿಜ್ಞ ಪ್ರತಿಜ್ಞ ಮಾಡಿ ಅದನ್ನ ಕೊಡದೆ ಸುಹೃದೃತ ನಿನ್ನ ಬಂಧುಗಳ ಜೊತೆಗೆ ಸುಖೀಭವ ಸುಖವಾಗಿರು ತಸ್ಯ ತೋಷಪರೀತ ವಿಶ್ವಾಮಿತ್ರ ಧೀಮತಃ ಚಚಾಲ ವಸುಧಾ ಕೃತ್ಸ್ನಾ ಭಯಂ ಮಹತ್ ಸಿಟ್ಟು ಮಾಡಿಕೊಂಡ ಆ ವಿಶ್ವಾಮಿತ್ರನಿಂದ ಸುತ್ತಮುತ್ತಲಿದ್ದವರೆಲ್ಲ ಹೆದುರುದ್ರು ವಿಜ್ಞಾಯ ಜಗತ್ ಜಗತ್ಸರ್ವ ಮಹಾನ್ ರುಚಿ ನೃಪತಿಂ ಸೂರತೋ ವೀರೋ ವಸಿಷ್ಠವಾಕ್ಯಮಬ್ರವೀತ್ ಆಗ ಪಕ್ಕದಲ್ಲಿ ಇದ್ದ ವಸಿಷ್ಠರು ಹೇಳಿದರಂತೆ ಇಕ್ವಾಕೂನಾಂಕುಲೆ ಪರಃ ಧೃತಿಮನ್ ಸೂರತ ಶ್ರೀಮನ್ ನಾತುಮರಹಸೀ ಇಕ್ವಾಕುಗಳ ವಂಶದಲ್ಲಿ ಹುಟ್ಟಿದವ ಧರ್ಮವೇ ಮೈವೆತ್ತಿದಂತೆ ಇರುವವ ನೀನು ಇಷ್ಟು ಧೈರ್ಯ ಇರುವವ ಪ್ರತಿಜ್ಞೆನೆ ಬಿಡಬಾರದಲ್ವ ತ್ರೀ ಲೋಕೇಶು ವಿಖ್ಯಾತ ಧರ್ಮಾತ್ಮ ರಾಘವಃ ಸ್ವಧರ್ಮಂ ಪ್ರತಿಪದ್ಯಸ್ವ ನಾ ಧರ್ಮಂ ವೋಢುಮರಹಸೀ ಮೂರು ಲೋಕದಲ್ಲಿ ವಿಖ್ಯಾತ ಧರ್ಮಾತ್ಮ ಅಂತ ನಿನ್ನ ಧರ್ಮವನ್ನು ನೀನು ಮಾಡಬೇಕು ನಾ ಧರ್ಮಂ ಓಡು ಮರಹಸಿ ಅಧರ್ಮ ಮಾಡಬಾರದಲ್ವಾ ನಿನ್ನಂಥವರು ಪ್ರತಿಶ್ರೋಮಿ ಕರಿಷ್ಯೇತಿ ಉಕ್ಯಮಕುರ್ವಹ ಇಷ್ಟಾಪೂರ್ತವಧೋ ಭೂಯಾತ್ ತಸ್ಮ ವಿಸರ್ಜಯಾ ಪ್ರತಿಜ್ಞೆ ಮಾಡಿದ ಮೇಲೆ ನಾನು ಮಾಡೋಲ್ಲ ಅಂತ ಹಿಂದೆ ಸರಿದ್ರೆ ಈತನಕ ಮಾಡಿದ ಎಲ್ಲ ಪುಣ್ಯಗಳು ನಾಶ ಆಗೋಗ್ತವೆ ಯಾವುದ್ಯಾವುದು ಇಷ್ಟ ಹೋಮ ಮಾಡಿದ್ದು ಆಪೂರ್ತ ಕೆರೆ ಕಟ್ಟೆ ಕಟ್ಟಿಸಿ ಮರಗಳನ್ನು ನಡೆಸಿ ನೀರಿನ ವ್ಯವಸ್ಥೆ ಮಾಡಿದ್ದೆಲ್ಲ ನಾಶ ಆಗೋಗುತ್ತೆ ಅದರಿಂದಾಗಿ ಮಾತು ತಪ್ಪೋದು ಅನ್ನೋದು ಅವತ್ತಿನ ಕಾಲದಲ್ಲಿ ಬಹಳ ಭಯಂಕರವಾದ ತಪ್ಪು ಅಂತ ಅವತ್ತಿನ ಕಾಲದ ಆದರ್ಶ ಅವತ್ತಿನ ಕಾಲದ ಆದರ್ಶಗಳು ಕೆಲವಿದೆ ಯಾರೋ ಒಬ್ಬರು ಬಂದು ನನ್ನದೊಂದು ಹಣ ಇದೆ ಒಂದು ಸ್ವಲ್ಪ ದಿವಸ ಇಟ್ಕೊಂಡಿರಿ ಅಂತ ಹೇಳಿ ಹೋಗ್ತಾರೆ ಅದನ್ನು ರಕ್ಷಣೆ ಮಾಡಬೇಕು ಚಾರ್ಜ್ ಮಾಡೋ ಹಾಗಂತೂ ಇಲ್ವೇ ಇಲ್ಲ ಆದರೆ ಇವತ್ತು ನ್ಯಾಸ ರಕ್ಷಣೆಗೆ ಚಾರ್ಜ್ ಮಾಡುತ್ತಾರೆ ಬ್ಯಾಂಕ್ ಅವರು ನ್ಯಾಸ ರಕ್ಷಣೆಯನ್ನ ಮಾಡುವಂತಹ ಒಂದು ದೇಶ ಇದೆ ನ್ಯಾಸದ ದುಡ್ಡಿನಿಂದಲೇ ನಡೆಯುವಂತಹ ಒಂದು ದೇಶ ಯೋ ಏನು ಸುಂದರ ಆದೇಶ ಅಂತ ಹೋಗೋದು ತಮ್ಮ ಕಪ್ಪನ್ನೆಲ್ಲ ಅಲ್ಲಿ ಬಿಡೋದು ಅವರು ಅದನ್ನು ರಕ್ಷಣೆ ಮಾಡ್ತೇವೆ ನಿಮ್ಮ ಹಣವನ್ನು ರಕ್ಷಣೆ ಮಾಡಲಿಕ್ಕೆ ನೀವೇ ನಮಗೆ ದುಡ್ಡು ಕೊಡಿ ಅಂತ ಕೇಳ್ತಾರೆ ಅದರಿಂದಲೇ ಒಂದು ದೇಶ ಇದೆ ಪ್ರಾಚೀನ ಭಾರತದ ಹಿನ್ನೆಲೆಯಲ್ಲಿ ಆಗಿದ್ರೆ ಅದೇ ಅಧರ್ಮ ಅದನ್ನ ಯಾರು ಸಪೋರ್ಟೇ ಮಾಡ್ತಾ ಇರಲಿಲ್ಲ ಅದರೊಂದು ದೇಶ ಅಂತಾನೆ ಪರಿಗಣಿಸ್ತಾ ಇರಲಿಲ್ಲ ಕಳ್ಳರ ಗುಂಪು ಅಂತ ಪರಿಗಣಿಸ್ತಾ ಇದ್ರು ನ್ಯಾಸ ರಕ್ಷಣೆ ಅನ್ನೋದು ಅಷ್ಟು ಮುಖ್ಯ ಅದರಿಂದ ಅದೆಲ್ಲ ಪ್ರಾಚೀನರ ಮೌಲ್ಯಗಳು ಅದನ್ನ ನಾವು ಬಹಳ ದೂರ ಬಂದಿದ್ದೇವೆ ನಮ್ಗಿದೇನು ಅಂತಾನೆ ಅರ್ಥ ಆಗೋದಿಲ್ಲ ಆ ಪರಿಸ್ಥಿತಿ ಆಗಿಬಿಡುತ್ತೆ ಅಯ್ಯ ಮಾಡ್ತೀನಿ ಎಂದಪ್ಪ ಆಮೇಲೆ ಆಗಲ್ಲ ಅಂತ ಏನ್ ತಪ್ಪು ಅಂತ ವಾದ ಮಾಡುವವರಿದ್ರೆ ಆಶ್ಚರ್ಯ ಏನೂ ಇಲ್ಲ ಈಗೊಬ್ಬ ಎಲ್ಲರಿಗೂ ಹಿಂಸೆ ಮಾಡುವನೊಬ್ಬ ಇದ್ದಾನೆ ಆದ್ರೆ ಅವನು ತನ್ನ ಹೆಸರನ್ನ ಮುಂದೆ ಅಹಿಂಸಾ ಅಂತ ಸೇರ್ಕೊಂಡಿದ್ದಾನೆ ನಾಳೆ ಇದೇನಾದರೂ ಅವನು ಗೊತ್ತಾದ್ರೆ ನಾನು ನೈತಿಕವಾಗಿ ದಶರಥನ ಮೊದಲಿನ ಸ್ಟ್ಯಾಂಡ್ಗೆ ಸಪೋರ್ಟ್ ಮಾಡ್ತೇನೆ ಅಂತ ಟ್ವೀಟ್ ಮಾಡಿ ಅವನು ಕೃತಾಸ್ತ್ರಮ ಕೃತಾಸ್ತ್ರಕ್ಷಸಾ ಗುಪ್ತಂ ಕುಶಕ ಪುತ್ರೇಣ ಜ್ವಲನೆ ವ ಒಂದು ತಿಳ್ಕೊ ರಾಮನಿಗೆ ಅಸ್ತ್ರ ಬರಲಿ ಬರದೇ ಇರಲಿ ವಿಶ್ವಾಮಿತ್ರರ ರಕ್ಷಣೆಯಲ್ಲಿ ಕೊಟ್ಟು ಕಳಿಸ್ತಾ ಇದೆ ಅಷ್ಟು ಜವಾಬ್ದಾರಿ ಇಲ್ಲದ ಮನುಷ್ಯರ ಅವರು ರಕ್ಷಣೆ ಮಾಡ್ತಾರೆಗ್ರಹವಾನ್ ಧರ್ಮ ಯೇ ವೀರ್ಯವತಾ ಪರಃ ಏಷ ವಿದಿ ಕೋ ಲೋಕೆ ತಪಸಶ್ಚ ಪರಾಯಣಂ ವಿಶ್ವಾಮಿತ್ರರ ಬ್ಯಾಕ್ಗ್ರೌಂಡ್ ಚೆಕ್ ಮಾಡು ಯಶ ವಿಗ್ರಹವಾನ್ ಧರ್ಮ ಇವರು ಧರ್ಮದ ಸಾಕಾರಭೂತರು ಇಲ್ಲ ಅಂದಿದ್ರೆ ಅದು ಜ್ಞಾನ ಬರ್ತಾ ಇರಲಿಲ್ಲ ಬೆಳವಣಿಗೆ ಆಯಿತು ಬೆಳೆದ್ರು ಅವರು ವಿಶ್ವಾಮಿತ್ರರು ತಮ್ಮ ಕೊರತೆಯನ್ನು ನೀಗಿಕೊಂಡ್ರು ಯಾರು ಬೆಳೆಯೋಲ್ಲ ಬೆಳವಣಿಗೆಯಲ್ಲಿ ಬೆಳವಣಿಗೆ ಇರೋದೇ ಕೊರತೆಗಳನ್ನು ನೀಗಿಕೊಳ್ಳಲಿಕ್ಕೆ ಅನೇಕ ಸಮಸ್ಯೆಗಳಾಯಿತು ಇವರ ಜೀವನದಲ್ಲಿ ಬೆಳೆದರು ತಪ್ಪುಗಳನ್ನು ತಿದ್ದುಕೊಂಡ್ರು ಆದರೆ ಧರ್ಮದ ಆ ತುಡಿತ ಇತ್ತು ಧರ್ಮ ಇರಲಿಲ್ಲ ಅಂತಾಗಿದ್ದಿದ್ರೆ ಅವರಿಗೆ ಈ ವೇದ ಮಂತ್ರವೇ ಹೊಳಿತಾ ಇರಲಿಲ್ಲ ಏಷ ವೀರ್ಯವತಾಂಬರಹ ಶುರು ಮಾಡಿದ ಕೆಲಸವನ್ನು ಮುಗಿಸಬಹುದರಲ್ಲಿ ಅಗ್ರಗಣ್ಯ ಏಷ ವಿದ್ಯಾಧಿಕೋ ಲೋಕೆ ಇವರು ಎಲ್ಲ ವಿದ್ಯೆಯಲ್ಲಿ ಪರಿಣತರು ತಪಸಶ್ಚ ಪರಾಯಣಂ ಇವರ ತರಹ ಕಾಯಕ್ಲೇಶವನ್ನು ಮಾಡಿದವರು ಯಾರಿದ್ದಾರೆ ಏ ಶೋಸ್ತ್ರಾನ್ ವಿವಿಧಾನ್ ವೇತ್ತಿ ಯಾಕೆಂದ್ರೆ ವಸಿಷ್ಠರು ಹುಟ್ಟುವಾಗಲೇನೆ ಬ್ರಹ್ಮದೇವರ ಮಕ್ಕಳಾಗಿ ಹುಟ್ಟುಬುಟ್ಟರು ಅವರಿಗೆ ಆ ಬೆಳವಣಿಗೆ ಬೇಕೇ ಆಗಿರಲಿಲ್ಲ ಆ ಕೊರತೆ ಆದರೂ ಅವ್ರಿಗಾಯಿತು ವಿಶ್ವಾಮಿತ್ರರಿಂದ ಮಗನನ್ನು ಕಳೆದುಕೊಂಡು ಪ್ರಾಣ ಕಳ್ಕೊಳ್ಳಿಕ್ಕೆ ನದಿಯಲ್ಲ ಹಾರಿದ್ರು ಎಲ್ಲ ಮೈಯನ್ನ ಹಗ್ಗದಲ್ಲಿ ಕಟ್ಟಿಕೊಂಡು ನದಿಗೆ ಹಾರಿದ್ರು ನದಿ ಅವರ ಹಗ್ಗಗಳನ್ನು ಬಿಚ್ಚಿ ಸಮಾನವಾದ ಭೂಮಿಗೆ ತಂದು ಹಾಕಿತ್ತು ವಿಶ್ವಾಮಿತ್ರರ ತರಹ ತೀರ ಅಪಕ್ವರಾಗಿ ಏನು ಬೆಳಿಲಿಲ್ಲ ಆದರೆ ಕಷ್ಟ ಬಂತು ಕಷ್ಟ ಯಾರಿಗೆ ಬರಲ್ಲ ಕಷ್ಟ ಬಂದೇ ಬರತ್ತೆ ಅದಕ್ಕೆ ಆ ನದಿಗೆ ವಿಪಾಶ ಅಂತ ಆಯ್ತು ಹ ವಿಪಾಶ ಅವರು ವಕಾರಕ್ಕೆ ಬಕಾರ ಹೇಳ್ತಾರೆ ಕಟ್ಟು ಇರದವರು ವಿಪಾಶ ಅವ ಕಟ್ಟು ಬಿಚ್ಚಿದವರು ವಿಪಾಶ ಈಗ ಯಾರಿಗೆ ಕಟ್ಟೇ ಇಲ್ವೋ ಅವರು ವಿಪಾಶ ಏ ಶೋಸ್ತ್ರಾನ್ ವಿವಿಧಾನ್ ವೇತ್ತಿ ಅವರಿಗೆ ಆ ತರಹದ ಬೆಳವಣಿಗೆ ಆಯಿತು ವಿಶ್ವಾಮಿತ್ರರಿಗೆ ವಸಿಷ್ಠರಿಗೆ ಹಾಗೇನಾಗಲಿಲ್ಲ ಆದರೆ ಅಪಾರವಾದ ಸಂಯಮ ಎಂಥ ಕಷ್ಟ ಬಂದರೂ ಪಾರ ಅದೇ ಆಗಲಿಲ್ಲ ಎಂಥ ಕಷ್ಟ ಬಂದರೂ ಅವ್ರು ಸಹಿಸಿಕೊಂಡ್ರು ವಸಿಷ್ಠ ವಿಶ್ವಾಮಿತ್ರರ ತರಹ ಜೀವನದ ಪರೀಕ್ಷೆಗಳು ಬರಲಿಲ್ಲ ಕ್ಷತ್ರಿಯರಾಗಿದ್ದುಕೊಂಡು ಎಷ್ಟು ಸಮಸ್ಯೆಗಳಿತ್ತು ವಿಶ್ವಾಮಿತ್ರರಿಗೆ ಬೇರೆಯದೇ ಆದ ನೆಲೆಯಿಂದ ಬಂದರು ತಮ್ಮ ಹಿಂದಿನ ಪ್ರಭಾವವನ್ನು ಮೀರಿದರು ತಮ್ಮ ಸ್ವಭಾವವನ್ನು ಅಭಿವ್ಯಕ್ತಿಸಿಕೊಳ್ಳುವ ದಾರಿಯಲ್ಲಿ ಏನು ಮಾಡಲಿಲ್ಲ ಅವರು ತನ್ನ ಮಕ್ಕಳನ್ನ ಹೆಂಡತಿಯನ್ನ ರಕ್ಷಿಸಿದ ಅನ್ನೋ ಒಂದೇ ಒಂದು ಕಾರಣಕ್ಕೆ ತ್ರಿಶಂಕುವನ್ನು ಮೇಲೆತ್ತಬೇಕಾಯಿತು ಆ ಕಥೆಯೆಲ್ಲ ಬರುತ್ತೆ ಆ ಎಲ್ಲ ತಪ್ಪು ಹೆಜ್ಜೆಗಳನ್ನು ನಿವಾರಿಸಿಕೊಂಡು ವಿಶ್ವಾಮಿತ್ರರು ಮೇಲ್ಗಡೆ 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 ಬಂದರು ಇಂತಹ ಗ್ರೇಟ್ನೆಸ್ ಅದು ಅದರಿಂದ ಇವರಿಗೆ ಇವರ ರಕ್ಷಣೆಯಲ್ಲಿ ನಿನ್ನ ಮಗನನ್ನು ಬಿಡ್ತಾ ಇದ್ದಿ ನೀನು ದೊಡ್ಡವರ ಹತ್ರ ಬಿಡ್ಲಿಕ್ಕೆ ಭಯ ಪಡಬೇಡಿ ಮಕ್ಕಳನ್ನ ಕಲಿಯೋದೇ ದೊಡ್ಡವರ ಹತ್ರ ನೀವು ದೊಡ್ಡವ್ರ ಹತ್ರ ಬಿಡ್ಲಿಲ್ಲ ಅಂತಾದ್ರೆ ಮಕ್ಕಳು ಕಲಿಯೋದೇನನ್ನ ಯಾರಿಂದ ಕಲಿಬೇಕು ಎಲ್ಲ ತಂದೆ ತಾಯಿಗಳು ಹೇಳ್ಕೊಡ್ಲಿಕ್ಕಾಗತ್ತ ಎಲ್ಲ ತಂದೆ ತಾಯಿಗಳು ಹೇಳ್ಕೊಡ್ಲಿಕ್ಕಾಗಲ್ಲ ಜೀವನದಲ್ಲಿ ಕಾಲೇಜಿನಲ್ಲಿಯೋ ಸ್ಕೂಲಿನಲ್ಲಿಯೋ ಪಾಠ ಮಾಡುವವರು ಜೀವನದ ಪ್ರತಿಯೊಂದು ನಡೆಯನ್ನು ಹೇಳ್ಕೊಡ್ಲಿಕ್ಕಾಗ್ತದ ಅದನ್ನ ಗುರುಗಳ ಹತ್ತಿರವೇ ಇದ್ದು ಗುರುಗಳ ಮನೆಯಲ್ಲೇ ಇದ್ದು ಕಲಿಬೇಕು ಆ ಪರಿಸ್ಥಿತಿ ಇದೆ ಅದರಿಂದಾಗಿ ದೊಡ್ಡವರ ಹತ್ರ ಬಿಡ್ಲಿಕ್ಕೆ ಹಿಂದೆ ಮುಂದೆ ನೋಡಬೇಡಿ ಮಕ್ಕಳನ್ನ ಅದನ್ನ ಅವರು ಹೇಳುತ್ತಾರೆ ಆಮೇಲೆ ಅವರ ಕ್ಯಾಲಿಬರ್ ಬಗ್ಗೆ ನಿನಗೆ ಸಂದೇಹ ಬರಬಾರದಿತ್ತು ನಿನ್ನ ಮಗನನ್ನ ಬಯಲಲ್ಲಿ ನಿಲ್ಲಿಸಿ ಕೊಲ್ಲಿ ಅಂತ ಹೇಳಿ ಅವರು ದೂಡ್ತಾ ಇಲ್ಲ ಯೇಷೋಸ್ತ್ರಾನ್ ವಿವಿಧಾನ್ ವೇತ್ತಿ ತ್ರೈಲೋಕೆ ಸಚರಾಚರೆ ಬೇರೆ ಬೇರೆ ತರಹದ ಅಸ್ತ್ರಗಳು ಅವ್ರಿಗೆ ಗೊತ್ತಿದೆ ಆ ವಿದ್ಯೆಯನ್ನು ಇವನು ಕಲಿಸ್ತಾರೆ ನೈನಮನ್ಯ ಪುಮಾನ್ ವೇತ್ತಿ ನಚ ವೇತ್ಸಂತಿ ಕೇಚನ ಕೆಲವೊಂದು ಸಂಗತಿಗಳನ್ನ ಇವನು ತಿಳಿದಿರೋದನ್ನ ಯಾರೂ ತಿಳಿದಿಲ್ಲ ಅಸ್ತ್ರಗಳು ಎಷ್ಟು ಅಸ್ತ್ರಗಳು ವಿಶ್ವಾಮಿತ್ರರಿಗೆ ಗೊತ್ತಿದೆ ಅಂದ್ರೆ ವಿಶ್ವಾಮಿತ್ರರಿಗೆ ಗೊತ್ತಿರುವ ಅಸ್ತ್ರಗಳು ಯಾವುದು ಅಂತ ಹೆಸರು ಕೂಡ ಗೊತ್ತಿಲ್ಲ ಬೇರೆಯವರಿಗೆ ನ ದೇವ ನರಚ ಯೇ ಚಿನ್ನ ಮರ ನ ಚರಾಕ್ಷಸಾಹ ಗಂಧರ್ವ ಯಕ್ಷ ಪ್ರವರಾಹ ಸಕಿನ್ನರ ಮಹೋರಗಾ ದೇವತೆಗಳಾಗಲಿ ಋಷಿಗಳಾಗಲಿ ಕೆಲವು ದೇವತೆಗಳಾಗಲಿ ಕೇಚಿತ್ ಅಂದ್ರೆ ಕೆಲವು ದೇವತೆಗಳು ಅಂತ ಹೇಳೋದ್ರ ಉದ್ದೇಶ ಇದೆ ವಿಶ್ವಾಮಿತ್ರನಿಗಿಂತ ಎತ್ತರದ ದೇವತೆಗಳು ಇದ್ದಾರೆ ಅದಕ್ಕೆ ಕೇಚಿನ್ ನಾಮರಾಹ ರಾಕ್ಷಸರು ಗಂಧರ್ವರು ಯಕ್ಷರು ಕಿನ್ನರರು ಉರಗರು ಯಾರೂ ತಿಳಿದಿಲ್ಲ ಎಲ್ಲ ಅಸ್ತ್ರಗಳು ವಿಶ್ವಾಮಿತ್ರರ ಮಕ್ಕಳು ಅಂದರೆ ವಿಶ್ವಾಮಿತ್ರರು ಹಿಡಿದವುಗಳು ಅನೇಕ ಇದೆ ಅವರ ಯುದ್ಧದ ಅಗತ್ಯದಲ್ಲಿ ಅವರ ಯುದ್ಧದ ತೀವ್ರತೆಯಲ್ಲಿ ಅವರೇ ಹೊಸ ಅಸ್ತ್ರಗಳನ್ನು ಹುಟ್ಟು ಹಾಕಿದ್ದಾರೆ ಅವರು ಇನ್ವೆಂಟರ್ ಕೂಡ ಆ ತರದವ್ರ ಹತ್ರ ಕಳಿಸಿ ಏನಪ್ಪ ತೇ ಪಿ ಪ್ರಜಾಪತಿ ಸುತಾ ಸುತಾ ನೈಕರೂಪ ಮಹಾವೀರ್ಯೋ ದೀಪ್ತಿಮಂತೋ ಜಯಾವಹಾ ಜಯ ಮತ್ತೆ ಸುಪ್ರಭಾ ಅಂತ ಹೇಳಿ ಇಬ್ಬರು ದಕ್ಷಿಣ ಮಕ್ಕಳು ಅವರಿಬ್ಬರಿಗೆ ಐವತ್ತು ಮಂದಿ ಐವತ್ತು ಮಂದಿ ಮಕ್ಕಳು ಜಯಾಗೆ ಐವತ್ತು ಮಂದಿ ಸುಪ್ರಭಾಗೆ ಐವತ್ತು ಮಂದಿ ಅವರೆಲ್ಲರೂ ಕೂಡ ಅಸ್ತ್ರಕ್ಕೆ ಅಭಿಮಾನಿ ದೇವತೆಗಳು ಪಂಚಾಶತಂ ಸುತಾನ್ ಜಯ ಜಯಾಲಬ್ಧವರಾವರಾನ್ ಐವತ್ತು ಜನ ಮಕ್ಕಳು ಒಬ್ಬಳು ಅಸ್ತ್ರ ಇನ್ನೊಬ್ಬಳು ಸಂಹಾರ ಒಂದು ಅಸ್ತ್ರವನ್ನು ಬಿಡೋದು ಮಾತ್ರ ಅಲ್ಲ ಅದನ್ನು ಬೇಕಂದಾಗ ಹಿಂದೆ ತಗೊಳ್ಳೋದು ಗೊತ್ತಿರಬೇಕು ತಾನಿ ತಾಚ ಕುಶಿಕಾತ್ಮದ ಆ ಎಲ್ಲ ಅಸ್ತ್ರಗಳೂ ಗೊತ್ತು ಅಪೂರ್ವಾಣಾಂಚ ಜನನೆ ಶಕ್ತ ಹೊಸ ಅಸ್ತ್ರಗಳನ್ನು ಇನ್ವೆಂಟ್ ಮಾಡಬಲ್ಲರು ದೇನಾ ಮುನಿಮುಖಸ್ಯ ಧರ್ಮ್ನಸ್ಥ ಮಹಾತ್ಮನಃ ನ ಕಿಂಚಿದ್ಯವೆದಿಂ ಭೂತಂ ಭವ್ಯಂಚ ರಾಘವ ಅದರಿಂದ ಹಿಂದೆ ಆಗಿದ್ದೇನಿದೆ ಗೊತ್ತಿದೆ ಮುಂದೆ ಆಗಬೇಕಾದದ್ದೂ ಗೊತ್ತಿದೆ ಅದರಿಂದಾಗಿ ಇವನ ಬಗ್ಗೆ ಸಂದೇಹ ಬೇಡ ಅಂತ ಹೇಳ್ತಾರೆ ಏವಂ ವೀರ್ಯೋ ಮಹಾತೆಜ ವಿಶ್ವಾಮಿತ್ರೋ ಮಹಾಯಚಾ ನಮನೆ ರಾಜನ್ ಸಂಶಯಂ ಗಂತುಮರಹಸಿ ಹೀಗಿರುವಾಗ ರಾಮನನ್ನು ಕಳುಸೋದ್ರಲ್ಲಿ ಯಾವುದೇ ಸಂದೇಹ ಇಟ್ಕೊಳ್ಬೇಡ ತ ನಿಗ್ರಹಣೇ ಶಕ್ತಃ ಸ್ವಯಂ ಚುಶಿಕಾತ್ಮಜಃ ತವ ಪುತ್ರ ಹಿತಾರ್ಥಾಯ ತಾಮುಪೇತ್ಯಾಚತೆ ಅವರನ್ನ ವಿಶ್ವಾಮಿತ್ರರೇ ನಿಗ್ರಹಿಸಬಹುದಿತ್ತು ಹೇಗೆ ದೇವರನ್ನು ಕುರಿತು ತಪಸ್ ಮಾಡಿದ್ದು ನಿಗ್ರಹಿಸಬಹುದಿತ್ತು ಆದರೆ ಮಾಡ್ತಾ ಇಲ್ಲ ನಿನ್ನ ಮಗನಿಗೆ ಒಳ್ಳೇದಾಗಬೇಕು ಅಂತ ನಿನ್ನ ಮಗನಿಗೆ ಚಾನ್ಸ್ ಕೊಡ್ತಾ ಇದ್ದಾರೆ ಕೆಲವೊಮ್ಮೆ ಹಂಗೆ ಹೇಳಬೇಕಾಗತ್ತೆ ಇತಿ ಮುನಿವಚನಾತ್ ಪ್ರಸನ್ನ ಚಿತ್ತು ರಘು ಮೋದ ಪಾರ್ಥಿವ್ರ್ಯ ಗಮನಮಭಿರುರೋಚರಾಘವಸ್ಯ ಪ್ರಸಿದ್ ಯಶಾ ಕುಶಿಕಾತ್ಮದಾಯ ಬುದ್ಧ ಈ ರೀತಿ ವಿಶ್ವಾಮಿತ್ರರ ಮಾತಿನಿಂದ ಪ್ರಸನ್ನನಾದ ದಶರಥ ಮಗ ಹೋದರೆ ತೊಂದರೆ ಇಲ್ಲ ಅಂತ ಅನ್ನಿಸಿತು ಆಗ ವಿಶ್ವಾಮಿತ್ರರನ್ನ ಕುರಿತು ಆಯಿತು ಅಂತ ಹೇಳಿದ ಅನ್ನುವಲ್ಲಿಗೆ ಇತಿಶ್ರೀಮದ್ ರಾಮಾಯಣೆ ವಾಲ್ಮೀಕಿಯೇ ಆದಿಕಾವ್ಯೇ बालकांडे एकविंश सर्ग कृष्णार्पणमस्त नाळे यथाप्रकारा भीष्म पर्व सुरू